ವೆಲ್ಕಮ್ ತಿಳಿಗನ್ನಡ ಏಳನೇ ತರಗತಿ ಪಾಠ ಒಂಬತ್ತು ಕೊಳಲ ಜೋಗಿ ಕ್ವಶನ್ ಆನ್ಸರ್ ಪಾರ್ಟ್ ಟು ಎರಡನೇ ಮೇನ್ ಪ್ರಶ್ನೆಗಳು ಅಹ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅ ಇಲಿಗಳು ಹಾಸಿಗೆಯನ್ನು ಯಾವ ರೀತಿ ಹಾಳು ಮಾಡಿದವು ಉತ್ತರ ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೋಣೆಯಲ್ಲಿ ಚದುರು ಬಿಟ್ಟಿದ್ದವು ಎರಡನೇ ಪ್ರಶ್ನೆ ದೇವಸ್ಥಾನದ ಉತ್ಸವಕ್ಕೆ ಹೊರಟವರೆಗೆ ಇಲಿಗಳು ಯಾವ ರೀತಿ ತೊಂದರೆ ಮಾಡಿದವು ಉತ್ತರ ಪೆಟ್ಟಿಗೆಯೊಳಗಿನ ಪಟ್ಟೆ ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಟ್ಟು ಒಂದೊಂದನ್ನು ಧರಿಸಿಕೊಳ್ಳತೊಡಗಿದವು ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರು ಮಾಡಿದವು ತೊಡಗಿದರು ಮೂರನೇ ಪ್ರಶ್ನೆ ಇಲಿಗಳ ಕಾಟ ತಪ್ಪಿಸಲು ಒಪ್ಪಿಕೊಂಡವರು ಯಾರು ಉತ್ತರ ಇಲಿಗಳ ಕಾಟವನ್ನು ತಪ್ಪಿಸಲು ಜೋಗಿಯು ಒಪ್ಪಿಕೊಂಡನು ನಾಲ್ಕನೇ ಪ್ರಶ್ನೆ ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ಹೇಗೆ ಸಾಲಗಟ್ಟಿ ಬಂದವು ಉತ್ತರ ಜೋಗಿಯ ಜೋಗಿಯು ವಿಚಿತ್ರ ಧ್ವನಿಯಲ್ಲಿ ರಾಗವನ್ನು ಬಾರಿಸಿದಾಗ ಒಂದು ಎರಡು ಹತ್ತು ಇಪ್ಪತ್ತು ಐವತ್ತು ಸಾವಿರ ಲಕ್ಷ ಹೀಗೆ ಸಾಲುಗಟ್ಟಿ ಅವನ ಸುತ್ತ ಬಂದು ಸೇರಿದವು ಐದನೇದು ಇಲಿಗಳ ಕಾಟ ತಪ್ಪಿಸಿದ ಜೋಗಿಯು ಊರಗೌಡನ ಬಳಿ ಬಂದು ಏನೆಂದು ಕೇಳಿದನು ಉತ್ತರ ಜೋಗಿಯು ಅವನ ಬಳಿಗೆ ಬಂದು ಒಡೆಯ ನನ್ನ ಕೆಲಸ ತೀರಿತು ನನ್ನ ಇನಾಮು ಕೊಡೋಣವಾಗಲಿ ಎಂದು ಜೋಡಿಸಿದನು ಆರನೇ ಪ್ರಶ್ನೆ ಕೊಳಲ ಜೋಗಿ ಕತೆಯ ನೀತಿ ಏನು ಉತ್ತರ ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿ ಕಷ್ಟದಲ್ಲಿ ಬೀಳಬೇಕಾಯಿತು ಮಾತು ಕೊಟ್ಟು ಮೋಸ ಮಾಡಬಾರದು ಎಂದು ಕಥೆಯ ನೀತಿ ತಿಳಿಯುತ್ತದೆ ಏಳನೇ ಪ್ರಶ್ನೆ ಪಂಜೆ ಮಂಗೇಶ್ ಕಾವ್ಯನಾಮ ಯಾವುದು ಉತ್ತರ ಕವಿ ಶಿಷ್ಯ ಎಂಬುದು ಪಂಚೆ ಮಂಗೇಶ್ ಪಂಜೆ ಮಂಗೇಶ್ ಕಾವ್ಯನಾಮ ಇದು ಜಯ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೆಯದ್ದು ಅಡುಗೆ ಮನೆಯಲ್ಲಿ ಇಲಿಗಳಿಂದ ಯಾವ ತೊಂದರೆಯಾಗುತ್ತಿದ್ದವು ಉತ್ತರ ಅಡುಗೆ ಮನೆಯಲ್ಲಿ ತುಪ್ಪ ಬೆಣ್ಣೆ ಮೊಸರುಗಳನ್ನು ನೆಲುವುಗಳಲ್ಲಿ ಇಟ್ಟರು ಸಾಲು ಸಾಲಾಗಿ ಇಳಿದು ಬಂದು ಅವನ್ನೇ ತಿಂದು ಬಿಡುತ್ತಿದ್ದವು ಎರಡನೆಯದ್ದು ಇಲಿಗಳಿಂದ ಹಾಳಾದ ಮನೆಯ ಮಾಡು ಕಿಟಕಿ ಬಾಗಿಲುಗಳು ಹೇಗೆ ಕಾಣುತ್ತಿದ್ದವು ಉತ್ತರ ಇಲಿಗಳು ಮಾಡಿನ ಗಳಗಳವನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಬೀಳುತ್ತವೆಯೋ ಎಂಬಂತೆ ಜೋಲುತ್ತಿದ್ದವು ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಒಲೆಗಳಂತೆ ಕಾಣುತ್ತಿದ್ದವು ಮೂರನೇ ಪ್ರಶ್ನೆ ಜನರು ಇಲಿಗಳನ್ನು ಹಿಡಿಯಲು ಯಾವ ಯಾವ ಪ್ರಯತ್ನಗಳನ್ನು ಮಾಡಿದರು ಉತ್ತರ ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು ನಾಲ್ಕನೇದು ಇಲಿಗಳ ಕಾಟ ತಪ್ಪಿಸಲು ಊರಗೌಡನು ಯಾವ ತೀರ್ಮಾನ ಕೈಗೊಂಡನು ಉತ್ತರ ಇಲಿಗಳ ಕಾಟವನ್ನು ತಪ್ಪಿಸುವವರೆಗೆ ಇನ್ನೂರು ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ಕೊಡುವುದಾಗಿ ಗೌಡನು ಹೇಳಿದನು ಐದನೇ ಪ್ರಶ್ನೆ ಜೋಗಿಯು ಯಾವ ರೀತಿಯ ಜೀವನ ನಡೆಸುತ್ತಿದ್ದನು ಉತ್ತರ ಜೋಗಿಯು ಯಾವಾಗಲೂ ಒಂದೇ ಊರಿನಲ್ಲಿ ಇರುವವನಲ್ಲ ಅವನಿಗೆ ಮನೆ ಮಾರು ಇರಲಿಲ್ಲ ಹಗಲೆಲ್ಲ ತಿರುಪೆ ಎತ್ತುವನು ಒಂದು ಮರದ ನೆರಳಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು ರಾತ್ರಿಯಾದೊಡನೆ ಮರದ ಅಡಿಯಲ್ಲಿಯೇ ಮಲಗುವನು ಹೀಗೆ ಜೀವನ ನಡೆಸುತ್ತಿದ್ದನು ಪ್ರಶ್ನೆ ಆರು ಜೋಗಿಯ ಅಡುಗೆ ಉಡುಗೆ ತೊಡುಗೆಗಳು ಹೇಗಿದ್ದವು ಉತ್ತರ ಜೋಗಿಯ ಮೈ ಮೇಲೆ ಬಟ್ಟೆ ಇರಲಿಲ್ಲ ಉಡಲಿಕ್ಕೆ ಅರಿವೆ ಇರಲಿಲ್ಲ ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು ಇನ್ನೊಂದನ್ನು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು ಏಳನೇದು ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ಯಾವ ಯಾವ ಸ್ಥಳಗಳಿಂದ ಹೊರಬಂದವು ಉತ್ತರ ಜೋಗಿಯ ಕೊಳಲ ರಾಗಕ್ಕೆ ಇಲಿಗಳು ನೆರೆಮನೆಯ ಇಲಿಗಳು ಹಾಗೂ ಮನೆ ಮಾಡುಗಳಲ್ಲಿ ಗೋಡೆ ಸಂದುಗಳಲ್ಲಿ ಜಗಲಿಯ ಬಿಲಗಳಲ್ಲಿ ಕತ್ತಲಾದ ಕೋಣೆಗಳಲ್ಲಿ ಹಳೆ ಮರಗಳ ಕೊಟರೆಗಳಲ್ಲಿ ಇನ್ನು ಮುಂತಾದ ಸ್ಥಳಗಳಿಂದ ಬಂದು ಸೇರಿದವು ಎಂಟನೇದು ಊರ ಗೌಡನು ಜೋಗಿಗೆ ಇನಾಮು ಕೊಡದೆ ಏನೇನು ಏನೆಂದು ತಿರಸ್ಕರಿಸಿದನು ಉತ್ತರ ಜೋಗಿಯ ವೇಷ ನೋಡಿದ ಗೌಡನಿಗೆ ಅಷ್ಟು ಬೆಲೆ ಬಾಳುವ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ ಏನಾದರೂ ಮಾಡಿ ತನ್ನ ಬಳಿ ಇರಿಸಿಕೊಳ್ಳಬೇಕೆಂದು ಉಪಾಯ ಮಾಡಿದ ಎಲ್ಲೋ ತಿರುಕ ನಿನಗೇಕೆ ಎರಡು ನೂರು ರೂಪಾಯಿ ಕಡಗ ನಿನಗೆ ಕೊಟ್ಟರೆ ಯಾರಾದರೂ ಕದ್ದು ಬಿಡುತ್ತಾರೆ ನಿನಗೆ ಹೊಟ್ಟೆ ತುಂಬಾ ಊಟ ಸಿಕ್ಕಿದರೆ ಸಾಲದೆ ಹೋಗು ಸುಮ್ಮನೆ ಕಡಗಕ್ಕೆ ಆಸೆ ಪಡಬೇಡ ಎಂದು ಗೌಡ ಜೋಗಿಗೆ ತಿರಸ್ಕರಿಸಿ ಹೇಳಿದನು ಒಂಬತ್ತನೆಯದು ಜೋಗಿಯು ಊರು ಜನರಿಂದ ಇನಾಮ ಪಡೆಯದೆ ಏನೆಂದು ಹೇಳಿದನು ಉತ್ತರ ಗೌಡನ ತಿರಸ್ಕಾರದ ಮಾತುಗಳನ್ನು ಕೇಳಿದ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟನು ಕೊಳಲಿನಿಂದ ಹೊರಟ ಸ್ವರವೇ ಬೇರೆಯಾಗಿತ್ತು ಈ ರಾಗವನ್ನು ಕೇಳಿ ಸಂತೆಯಲ್ಲಿ ಜನರೆಲ್ಲ ಮತ್ತು ಹಾಗೆ ಊರಗೌಡನು ಹೆಂಗಸರು ಮಕ್ಕಳು ಎಲ್ಲರೂ ಕುಣಿಯಲು ಪ್ರಾರಂಭಿಸಿದರು ಎಲ್ಲರೂ ಕುಣಿದು ಕುಣಿದು ದಣಿವಾಗಿ ಸೋತು ನೆಲದ ಮೇಲೆ ಬಿದ್ದರು ಕೈಗಳು ಗುಳ್ಳೆ ಎದ್ದು ಎದ್ದವು ಕಾಲುಗಳು ಸೋತು ಹೋದವು ಊರಗೌಡನಿಗೆ ಕೊನೆಗೆ ಕುಣಿಯಲಾರದೆ ಕೆಳಗೆ ಬಿದ್ದನು ಎರಡು ಕೈಗಳನ್ನು ಜೋಡಿಸಿ ಮಹಾರಾಯ ನಿನ್ನ ಕಡಗವನ್ನು ಕೊಡುತ್ತೇನೆ ಎಂದು ಹೇಳಿದನು ಹತ್ತನೇ ಪ್ರಶ್ನೆ ಇಲಿಯೂರಿಗೆ ಕೊಳಲೂರು ಎಂಬ ಹೆಸರು ಹೇಗೆ ಬಂತು ಉತ್ತರ ಜೋಗಿಯ ಊರಗೌಡನಿಗೆ ನೀವು ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು ಇನ್ನಾದರೂ ಆಡಿ ಆದಿಯಲ್ಲ ಆಡಿ ಆಡಿ ತಪ್ಪಿಸಬೇಡಿ ಎಂದು ಹೇಳಿ ಹೊರಟು ಹೋದನು ಅಂದಿನಿಂದ ಆ ಊರಿಗೆ ಇಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿತ್ತು ಹನ್ನೊಂದು ಜೋಗಿಯ ಯಾವ ಗುಣ ಇಷ್ಟವಾಯಿತು ಏಕೆ ಉತ್ತರ ಊರಿನ ಗೌಡ ಇಲಿಯ ಕಾಟ ತಪ್ಪಿಸಿದವರೆಗೆ ಎರಡು ನೂರು ರೂಪಾಯಿ ಕಡಗ ಕೊಡು ೇನೆಂದು ಹೇಳಿ ಇಲಿಗಳ ಕಾಟ ತಪ್ಪಿದ ಮೇಲೆ ಇಷ್ಟು ಬೆಲೆ ಬಾಳುವ ವಸ್ತು ನಿನಗೇಕೆ ಕೊಡಬೇಕೆಂದು ಹೇಳಿದಾಗ ಜೋಗಿಯು ಯಾವ ಪ್ರತ್ಯುತ್ತರವೂ ಕೊಡದೆ ತನ್ನ ಕೊಳಲ ರಾಗದಿಂದ ಊರಿನ ಜನರನ್ನು ಕುಣಿಸಿದ ದೃಶ್ಯ ಹಾಗೂ ಊರಗೌಡ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡಿದ ಗುಣ ಇಷ್ಟವಾಯಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇದು ಇಲಿಯೂರಿನಲ್ಲಿ ಇಲಿಗಳ ಕಾಟ ಯಾವ ಯಾವ ರೀತಿ ಇತ್ತು ಉತ್ತರ ಇಲಿಯೂರಿನಲ್ಲಿ ಇಲಿಗಳ ಕಾಟವು ಬಹಳ ಹೆಚ್ಚಾಗಿದ್ದವು ಅಡುಗೆ ಮನೆಗಳಲ್ಲಿ ತುಪ್ಪ ಬೆಣ್ಣೆ ಮೊಸರುಗಳನ್ನು ನೆಲುವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಬಂದು ಅವನ್ನು ತಿಂದು ಬಿಡುತ್ತಿದ್ದವು ಪಾತ್ರೆಗಳಲ್ಲಿ ಮುಚ್ಚಿಟ್ಟಿದ್ದ ಅನ್ನದ ಪಾತ್ರೆಯಲ್ಲಿ ಮು ಮುತ್ತಿಕೊಂಡು ಖಾಲಿ ಮಾಡುತ್ತಿದ್ದವು ಮಲಗುವ ಕೋಣೆಯಲ್ಲಿ ಹಾಸಿಗೆ ಹಾಸಿ ಬಾಗಿಲು ಹಾಕಿಕೊಂಡು ಹಾಸಿಗೆ ಬಟ್ಟೆಯನ್ನು ಕಡಿದು ಹತ್ತಿಯನ್ನೇ ಕೋಣೆಯಲ್ಲಿ ಹೆದುರು ಬಿಟ್ಟಿದ್ದವು ಪೆಟ್ಟಿಗೆಯೊಳಗಿನ ಜರಿ ಬಟ್ಟೆ ಮತ್ತು ಪಟ್ಟೆ ಬಟ್ಟೆಗಳನ್ನು ಧರಿಸಿಕೊಳ್ಳುವುದರೊಳಗೆ ಧರಿಸಿ ಅಲ್ಲ ಇದು ಧರಿಸಿ ಧರಿಸಿಕೊಳ್ಳುವುದರೊಳಗೆ ಅಷ್ಟರಲ್ಲಿ ಇಲಿಗಳು ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು ರಾತ್ರಿ ವೇಳೆ ಮಲಗಿದವರ ಕೈಕಾಲುಗಳ ಚರ್ಮ ಕೂಡ ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು ಇನ್ನು ಮುಂದಾದ ರೀತಿಯ ಕಾಟಗಳನ್ನು ಕೊಡುತ್ತಿದ್ದವು ಮುಂತಾದ ಎರಡನೇ ಪ್ರಶ್ನೆ ಜೋಗಿಯು ಇಲಿಗಳನ್ನು ಯಾವ ರೀತಿ ನಾಶ ಮಾಡಿದನು ಉತ್ತರ ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು ಊರ ಜನರು ನೋಡುತ್ತಿದ್ದ ಹಾಗೆ ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸಿದವು ಕಡೆಗೆ ಸ್ವಲ್ಪ ದೂರದಲ್ಲಿರುವ ಹಳ್ಳದ ಕಡೆಗೆ ಹೋದನು ಆಗಲೂ ಆ ಇಲಿಗಳ ಗುಂಪು ಅವನ ಹಿಂದೆಯೇ ಬಂತು ಕೊಳಲನ್ನು ಬಾರಿಸುತ್ತ ಅವನ ಹಳ್ಳದಲ್ಲಿ ಇಳಿದನು ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗೆ ಇಳಿದವು ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಅಸಲಿ ಈಸಲಿಕ್ಕೆ ಗೊತ್ತಿದ್ದಿಲ್ಲ ಅವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು ತುತ್ತು ಆಗಿದೆ ಕೊಂಬು ಬರಬಾರ್ದಿಲ್ಲ ಹತ್ತು ಕೊಂಬು ಬರ್ಬೇಕು ಹತ್ತು ಹೋದವು ಮೂರನೇ ಪ್ರಶ್ನೆ ಜೋಗಿಗೆ ಇನಾಮ ಕೊಡಲು ತಿರಸ್ಕರಿಸಿದ ಊರ ಜನರಿಗೆ ಯಾವ ಗತಿ ಉಂಟಾಯಿತು ಉತ್ತರ ಊರ ಗೌಡ ಜೋಗಿಯ ವೇಷಭೂಷಣ ನೋಡಿ ಇವನಿಗೆ ಇಂತಹ ಬಹುಮಾನ ಕೊಡುವುದು ಪ್ರಯೋಜನವಿಲ್ಲವೆಂದು ತೀರ್ಮಾನಿಸಿದನು ಕೊಳಲ ಜೋಗಿಗೆ ತುಂಬಾ ವ್ಯಸನವಾಯಿತು ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ ಅಲ್ಲವೇ ಅಲ್ಲವೇ ದೇವರೇ ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ತೆಗೆದು ಕೊಳಲನ್ನು ಊದಲು ಪ್ರಾರಂಭಿಸಿದ ಈಗ ಹೊರಟ ಸ್ವರವೇ ಬೇರೆಯಾಗಿತ್ತು ಅದನ್ನೇ ಕೇಳಿದೊಡನೆ ಸಂತೆಯಲ್ಲಿ ಕೂಡಿದ ಜನರು ತಷ್ಟ ತಟಸ್ಥರಾದರು ಕಡೆಗೆ ಕೊಳಲಿನ ಸ್ವರವು ಜೋರಾಯಿತೋ ಮೊದಲು ಊರ ಗೌಡ ಆಮೇಲೆ ಬೇರೆ ಜನರು ತಾಳ ಹಾಕಿ ಕುಣಿಯತೊಡಗಿದರು ಜೋಗಿಯ ಕೊಳಲ ಧ್ವನಿ ಎಲ್ಲರೂ ಕುಣಿದು ಕಾಲುಗಳು ಸೋತು ಹೋಗಿ ಎಲ್ಲರೂ ಬೀಳತೊಡಗಿದರು ಕಡೆಗೆ ಊರಗೌಡನಿಗೂ ಅವನಿಗೂ ಕಾಲುಗಳು ಸೋತು ಹೋದವು ಊರಗೌಡನು ಕೈ ಮುಗಿದು ತನ್ನ ತಪ್ಪು ಅರಿವಾಯಿತು ಈ ಕೊಳಲ ಧ್ವನಿಯನ್ನು ನಿಲ್ಲಿಸು ಎರಡೂ ಕೈಗಳನ್ನು ಜೋಡಿಸಿ ಮಹಾರಾಯ ನಿನ್ನ ಕಡಗವನ್ನು ನಿನಗೆ ಕೊಡುತ್ತೇವೆ ಎಂದು ಒಪ್ಪಿಸಿದನು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಒಂದನೆಯದ್ದು ಒಡೆಯ ನನ್ನ ಕೆಲಸ ತೀರಿತು ನನ್ನ ಇನಾಮು ಕೊಡ್ ಕೊಡೋಣಾಗಲಿ ಉತ್ತರ ಈ ಮಾತನ್ನು ಕೊಳಲ ಜೋಗಿ ಊರಗೌಡನಿಗೆ ಹೇಳಿದನು ಎರಡನೆಯದ್ದು ನಿನಗೆ ಹೊಟ್ಟೆ ತುಂಬಾ ಒಂದು ಊಟ ಸಿಕ್ಕಿದರೆ ಸಾಲದೆ ಉತ್ತರ ಈ ಮಾತನ್ನು ಊರಗೌಡ ಜೋಗಿಗೆ ಹೇಳಿದ ಮಾತಿದು ಮೂರನೇದ್ದು ಸೈ ಸೈ ತಿರುಕನಿಗೆ ಅಷ್ಟೇ ಸಾಕು ಉತ್ತರ ಊರ ಜನರು ತಿರುಕನಿಗೆ ಹೇಳಿದ ಮಾತಿದು ನಾಲ್ಕನೇದ್ದು ನಿನ್ನ ಕೊಳಲು ಸಾಕು ಮಾಡು ಮಹಾರಾಯ ಉತ್ತರ ಊರಗೌಡ ಜೋಗಿಗೆ ಹೇಳಿದ ಮಾತಿದು ಐದನೇದ್ದು ಇನ್ನಾದರೂ ಆಡಿ ತಪ್ಪಬೇಡಿ ಜೋಗಿ ಊರಗೌಡನಿಗೆ ಹೇಳಿದ ಮಾತಿದು ಮೂರನೇ ಮೇನ್ ಅಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ಕನಿಕರ ನನಗೆ ಬಡವರನ್ನು ಕಂಡರೆ ಕನಿಕರವಾಗುತ್ತದೆ ಎರಡು ಮೊರೆಯಿತು ಕಷ್ಟ ಬಂದಾಗ ಜನರು ದೇವರನ್ನು ಮೊರೆ ಹೋಗುತ್ತಾರೆ ಮೂರನೇದು ಉತ್ಸವ ದೇವರ ಉತ್ಸವದಲ್ಲಿ ಪಟಾಕಿ ಹೊಡೆಯುತ್ತಾರೆ ನಾಲ್ಕನೇದು ನಿಶ್ಚಯಿಸು ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಕ್ರಿಸ್ಮಸ್ ರಜೆಯಲ್ಲಿ ಹೋಗಲು ನಿಶ್ಚಯಿಸುತ್ತಾರೆ ಐದನೇದು ಅವಾಂತರ ಯಾವುದೇ ಕೆಲಸವನ್ನು ಅವಾಂತರದಿಂದ ಮಾಡಿದರೆ ಪೂರ್ಣವಾಗುವುದಿಲ್ಲ ಆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಒಂದು ಉಪಾಯ ಅಪಾಯ ಎರಡು ಆಸೆ ನಿರಾಸೆ ಮೂರು ಬೆಳಕು ಕತ್ತಲು ನಾಲ್ಕು ರಾತ್ರಿ ಹಗಲು ಐದು ಕಷ್ಟ ಸುಖ ಈ ಕೆಳಗೆ ನೀಡಲಾಗಿರುವ ವಾಕ್ಯಗಳಲ್ಲಿನ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಒಂದು ಹೊರಗೆ ಜೋಗಿ ಊರಿನ ಕೊಳಲನ್ನು ಹೋದನು ಬಾರಿಸುತ್ತ ಉತ್ತರ ಜೋಗಿ ಊರಿನ ಹೊರಗೆ ಕೊಳಲನ್ನು ಬಾರಿಸುತ್ತ ಹೋದನು ಎರಡು ಧರಿಸಿದರು ಇಲಿಗಳನ್ನು ಬೋನುಗಳನ್ನು ಹಿಡಿಯಬೇಕೆಂದು ಊರಿನವರು ಉತ್ತರ ಊರಿನವರು ಇಲಿಗಳನ್ನು ಹಿಡಿಯಬೇಕೆಂದು ಬೋನುಗಳನ್ನು ತರಿಸಿದರು ಮೂರನೇದು ಕೊಳಲು ಜೋಗಿ ಇತ್ತು ಬಿದಿರಿನ ಬಳಿಯಲ್ಲಿ ಉತ್ತರ ಜೋಗಿ ಬಳಿಯಲ್ಲಿ ಬಿದಿರಿನ ಕೊಳಲು ಇತ್ತು ಪ್ಲೀಸ್ my ಮೈ hit the bell icon and ದ ಪ್ಲೇ ಲಿಸ್ಟ್ ಥ್ಯಾಂಕ್ ಯು ವೆರಿ ಮಚ್ bye ಬಾಯ್